ನಮಗೆ ಮಾತಾಡಿ ಮಾತಾಡಿ ವಂದನಾರ್ಪಣೆ ಮಾಡ್ತಾ ಇದ್ದೀರಿ ವಿರೂಪಾಕ್ಷರೇ ಮಠ, ನಿಮ್ ನಿಮ್ ವಂದನಾರ್ಪಣೆಗಳನ್ನು ತಿಳಿಸಿ. ನಮಗೆ ಇಷ್ಟೊಂದು ಅವಕಾಶಗಳನ್ನ ಕೊಟ್ಟು ನಮ್ಮನ್ನ ಸಹಿಸಿಕೊಂಡು ನಮ್ಮೆಲ್ಲರನ್ನು ತಿದ್ದಿ ಬೆಳೆಸುತ್ತಿರುವ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದೇ ತರ ಬೆಳಗಿನಿಂದ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಆದರೂ ಕೂಡ ನಾವೆಲ್ಲರೂ ಅತಿ ಉತ್ಸಾಹದಿಂದ ಈ ತರ ಪಾಲ್ಗೊಂಡಂತ ನಮ್ಮ ಡಾಕ್ಟರ್ ಶಿವಶಂಕರ್ ಸರ್, ಮತ್ತೆ ವಿನುತಾ ಮೇಡಮ್, ಸುನೀತಾ ಮೇಡಮ್, ಮತ್ತೆ ಮೀರಾ ಗಾಯತ್ರಿ ಮೇಡಮ್, ಎಲ್ರಿಗೂ ಅನಂತ ಧನ್ಯವಾದಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದೇ ತರ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಾವೇನು ಈ ಒಂದು ಮಟ್ಟಕ್ಕೆ ಬೆಳೀತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಕಾರಣ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ರಿ. ನಾವು ಯಾವ ತರ ಅದನ್ನ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ಬೇಕು, ಯಾವ ತರ ಅದನ್ನ ನಾವು ಕಲಿಯುವುದರ ಮಟ್ಟಿಗೆ ನಾವು ಅದನ್ನ ನಿರೂಪಣೆ ಮಾಡ್ಬೇಕು ಅನ್ನೋದನ್ನ ನಮ್ಗ ತಿದ್ದಿ ನಮ್ಮನ್ನ ಬೆಳೆಸ್ತಾ ಇದ್ದೀರಿ ಸರ್, ತಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ವಿರೂಪಾಕ್ಷರೇ ಮಠ, ತಮಗೂ ಧನ್ಯವಾದಗಳು. ಒಂದು ಕಾರ್ಯಕ್ರಮ ಅಂದ್ರೆ ಸ್ವಾಗತ ಭಾಷಣವೂ ಮುಖ್ಯ, ವಂದನಾರ್ಪಣೆಯು ಮುಖ್ಯ. ಇವತ್ತಿನ ಈ ಶಿಬಿರದ ವಂದನಾರ್ಪಣೆ ವಿನೂತ್ ಅವ್ರು ಹೇಗೆ ಮಾಡ್ತಾರೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವರ್ಕ್ಶಾಪ್ ನಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ವಿ, ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಕೂಡ ಭಾಗಿಯಾಗಿದ್ದು ನೋಡಿದ್ರೆ ಒಂದ್ ರೀತಿ ಒಂದು ಈಗಾಗಲೇ 20 ಇಯರ್ಸ್ ಬ್ಯಾಕ್ ನಾವು ಕ್ಲಾಸ್ ರೂಮ್ ಅಲ್ಲಿ ಕುಂತು ನಮ್ಮ ಟೀಚರ್ ಜೊತೆ ಯಾವ ರೀತಿ ಅವರ ಪಾಠವನ್ನ ಕೇಳ್ತಾ ಇದ್ವಿ ಆ ರೀತಿ ನಮಗೆ ಈಗ ಅನ್ನಿಸ್ತಾ ಇದೆ. ನಾವು ಕ್ಲಾಸಿಗೆ ಹೋಗಿ ನಾವು ಸ್ಕೂಲಿಗೆ ಹೋದಾಗ ಮಕ್ಕಳಿಗೆ ಪಾಠ ಮಾಡ್ತಿದ್ವಿ, ಆದ್ರೆ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರೊಂದಿಗೆ ಕೂಡಿ ನಾವು ಅವರಿಂದ ಪಾಠವನ್ನ ಕಲಿತಾ ಇದ್ದೀವಿ. ಈ ವಯಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಮಾತಾಡ್ತಕ್ಕಂತ ಕಲೆ ಬೇಕಾಗಿದೆ, ಆ ಕಲೆಗೋಸ್ಕರನೇ ಅಂತ ಹೇಳಿ ಬಂದಿದೀವಿ. ಆದ್ರೂ ಅವರ ಒಂದು ತಾಳ್ಮೆಯ ಗುಣ, ಸಹನೆಯ ಗುಣ ಸಾಕಷ್ಟು ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಅಂದ್ರೆ ನ್ಯೂನತೆಗಳನ್ನೆಲ್ಲ ಸರಿಪಡಿಸ್ಕೊಂಡು ಬೆಳಿಗ್ಗೆಯಿಂದ 5:00 ವರೆಗೂ ಕಂಟಿನ್ಯೂಸ್ ಆಗಿ ಒಂದ್ ಮಧ್ಯದಲ್ಲಿ 10 ಮಿನಿಟ್ಸ್ ಗ್ಯಾಪ್ ಕೊಟ್ಟು ನಮಗೆ ಇಷ್ಟು ರೀತಿಯಲ್ಲಿ ಬಹಳ ಉತ್ಸಾಹದಿಂದ ಅವರು ನಮಗೆ ಕಲಿಸ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಅಂದ್ರೆ ನಾವು ನಮ್ಮ ವಿದ್ಯಾರ್ಥಿಗಳ ರೀತಿಯಲ್ಲಿ ಅವರಿಗೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಈ ರೀತಿಯಲ್ಲಿ ಇಂಪ್ರೂವ್ ಆಗ್ಬೇಕು ಅಂತಕ್ಕಂತ ಅವ್ರಿಗೆ ಇರ್ತಕ್ಕಂತ ಆಸಕ್ತಿಯನ್ನ ನಾನು ನಿಜವಾಗ್ಲೂ ಕೂಡ ಮೆಚ್ಚುತ್ತೀನಿ. ಅದೇ ರೀತಿ ನಮ್ಮ ಕೋರ್ ಪಾರ್ಟಿಸಿಪೆಂಟ್ಸ್ ಕೂಡ ನನ್ನ ರೀತಿಯಲ್ಲೇ ತಮ್ಮ ನ್ಯೂನತೆಗಳನ್ನ ಸರಿಪಡಿಸ್ಕೊಂಡು ತಮ್ಮ ಅಭಿವೃದ್ಧಿ ಪಡಿಸ್ಕೊಳ್ಲಿಕ್ಕೆ ಈ ಒಂದು ಕೋಚಿಂಗ್ ಕ್ಲಾಸಿಗೆ, ಈ ಒಂದು ಆನ್ಲೈನ್ ಆಂಕರಿಂಗ್ ಸ್ಕಿಲ್ ಅನ್ನ ಬೆಳೆಸ್ಕೊಳ್ಲಿಕ್ಕೆ, ಭಾಷಣ ಕಲೆಯನ್ನ ಬೆಳೆಸ್ಕೊಳ್ಲಿಕ್ಕೆ ಅವರು ಕೂಡ ಬಂದಿದ್ದಾರೆ. ಬಂದಿರ್ತಕ್ಕಂತ ನಮ್ಮ ಶಿವಶಂಕರ್ ಸರ್ ಹೋಮಿಯೋಪತಿಕ್ ವೈದ್ಯರಿ ಆಗಿರ್ಬೋದು ಅಥವಾ ಬ್ಯಾಂಕ್ ಉದ್ಯೋಗಿ ಆಗಿರ್ಬೋದು, ಮತ್ತೆ ಆಶ್ರಮದಿಂದ ಬಂದಿರ್ತಕ್ಕಂತ ನಮ್ಮ ಮೀರಾ ಮತ್ತು ಗಾಯತ್ರಿ ಮೇಡಮ್, ಹಾಗೆ ಸುನೀತಾ ಮೇಡಮ್, ಹಾಗೆ ಇನ್ನೊಬ್ರು ಮಾರ್ನಿಂಗ್ ಕೂಡ ಜಾಯಿನ್ ಆಗಿದ್ರು ಚಂದನ ಟಿವಿಯಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂತ ಚಂದನ ಅಂತಕ್ಕಂತಾನೆ ಹೆಸರನ್ನ ಹೊಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಇಲ್ಲಿ ನಮ್ಮ ಒಂದು ಕೋಚಿಂಗ್ ಕ್ಲಾಸಿಗೆ ಬಂದು ಎಲ್ಲರೂ ನಾವು ಬಹಳಷ್ಟು ಕಲ್ತಿದೀವಿ ಸರ್ ಅಂತ ಹೇಳ್ತಾ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಸರ್. ಥ್ಯಾಂಕ್ ಯು ಸರ್. ಓಕೆ ಗುಡ್, ಯು ಮೇಡ್ ಯುವರ್ ಎಫರ್ಟ್ ಆತ್ಮೀರೆ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅದು ವೆಲ್ಕಮ್ ಸ್ಪೀಚ್ ಆಗಿರ್ಲಿ, ವೋಟ್ ಆಫ್ ಥ್ಯಾಂಕ್ಸ್ ಆಗಿರ್ಲಿ, ಅಥವಾ ಇಂಟ್ರಡಕ್ಷನ್ ಸ್ಪೀಚ್ ಆಗಿರ್ಲಿ, ಅಥವಾ ಒಬ್ರಿಗೆ ಒಂದು ಪುಷ್ಪಗುಚ್ಛ ತಂದುಕೊಡೋದಾಗಿರ್ಲಿ, ಸ್ಟೇಜ್ ಮೇಲೆ ಹೋಗಿ, ಅದು ಸ್ಟೇಜ್ ಮೇಲೆ ಹೋಗೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈಗ ಡಾಕ್ಟರ್ ಶಿವಶಂಕರ್ ಹೇಗೆ ವಂದನಾರ್ಪಣೆ ಮಾಡ್ತಾರೆ ನೋಡೋಣ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಈ ದಿನ ಮಾತಿನಿಂದ ಶ್ರೀಮಂತಿಕೆ ಎಡುಗೆ ಎನ್ನುವ ಆನ್ಲೈನ್ ಶಿಬಿರವನ್ನ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಕಂಡಕ್ಟ್ ಮಾಡಿದ್ರು. ಸರ್ ಬೆಳಗ್ಗೆ ಈ ವಿಷಯದ ಬಗ್ಗೆ ಪೀಠಿಕೆಯನ್ನು ಹಾಕಿ ನಮ್ಮೆಲ್ಲ ಶಿಬಿರಾರ್ಥಿಗಳಿಗೆಲ್ಲರಿಗೂ ಕೂಡ ಪ್ರತಿಬಿಂಬಿಸಿ ಕೆಲವು ಟಾಪಿಕ್ಸ್ಗಳನ್ನ ಅಲರ್ಟ್ ಮಾಡಿ ನಾವೆಲ್ಲರೂ ಕೂಡ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ವಿ. ಸರ್ ಬೆಳಗ್ಗೆ 10 ಸಂಜೆ 5 ತನಕ ಅವರ ಅತ್ಯಮೂಲ್ಯವಾದ ಸಮಯವನ್ನ ನಮ್ಮ ಶಿಬಿರಾರ್ಥಿಗಳಿಗೋಸ್ಕರ ಮುಡಿಪಾಗಿಟ್ಟು ನಮ್ಮ ಪ್ರತಿಯೊಂದು ಚಲನವಲನ ಕೂಡ ಅವರು ಅಬ್ಸರ್ವ್ ಮಾಡಿ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ. ಸೊ ಮೊಟ್ಟ ಮೊದಲಿಗೆ ನಾನು ನಮ್ಮ ಮೆಂಟರ್ ಆಗಿರ್ತಕ್ಕಂಥ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೆ ನನ್ನ ಧನ್ಯವಾದಗಳನ್ನ ತಿಳಿಸಿಕ ಇಷ್ಟಪಡ್ತೀನಿ. ತಮಗೂ ಅಷ್ಟೇ ಧನ್ಯವಾದಗಳು ಡಾಕ್ಟರ್ ಶಿವಶಂಕರ್. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಸಹಶಿಬಿರಾರ್ಥಿಗಳು ಯಾರ್ಯಾರು, ನಮ್ಮ ಗಾಯತ್ರಿ ಮೇಡಮ್ ಅವರು, ಮೀರಾ ಮೇಡಮ್ ಅವರು ಶಾರದೇಶ್ವರಿ ಆಶ್ರಮದಿಂದ, ಪಾರ್ವತಿ ಮಣ್ಣೂರು ಉಪನ್ಯಾಸಕಿ ಇವರು, ನಮ್ಮ
ಸಹಕಾರಿ ಬ್ಯಾಂಕ್ ಉದ್ಯೋಗಿ ವಿರೂಪಾಕ್ಷ ಹಿರೇಮಠ ಸರ್ ಅವರು, ಮತ್ತೆ ಚಂದನ ಹಾಸನದಿಂದ ವಿದ್ಯಾರ್ಥಿನಿ, ಮತ್ತೆ ಸುನೀತಾ ಅವರು, ಇನ್ನು ಹಲವಾರು ನಮ್ಮ ಶಿಬಿರಾರ್ಥಿಗಳೆಲ್ಲರೂ ಕೂಡ ಬಹಳ ಸೊಗಸಾಗಿ ತಮ್ಮ ತಮ್ಮ ಏನೋ ಅಭಿಪ್ರಾಯಗಳನ್ನ ಟಾಪಿಕ್ಸ್ ಬಗ್ಗೆ ಹಂಚಿಕೊಡ್ರಿ. ಇದರಿಂದ ನನಗೆ ಕೂಡ ಎಲ್ಲರಿಂದ ಜೆಪಿ ಸರ್ ಇದ್ದ ಮತ್ತೆ ಎಲ್ಲಾ ಶಿಬಿರಾರ್ಥಿಗಳಿಂದ ಕೂಡ ಕಲ್ಕಂಡ್ರಿ. ಹೀಗಾಗಿ ಈ ಕಾರ್ಯಕ್ರಮ, ಈ ಒಂದು ಆನ್ಲೈನ್ ಶಿಬಿರ ಚೆನ್ನಾಗಿ ಚೊಕ್ಕವಾಗಿ ಬರಲಿಕ್ಕೆ ಅವೆಲ್ಲ ಕಾರಣೀಭೂತರಾಗಿರಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ ಸರ್. ಮುಂದೆ ಕೂಡ ಅಂತ ನಾನು ಆಶಿಸುತ್ತೇನೆ ಸರ್. ಓಕೆ, ಡಾಕ್ಟರ್ ಶಿವಶಂಕರ್ ವಂದನಾ ಅರ್ಪಣೆ ಮಾಡಿದ್ರಿ, ಧನ್ಯವಾದ. ಈಗ ನಾನು ಈ ಮೀರಾ ಗಾಯತ್ರಿ ಅವ್ರನ್ನ ಕೇಳ್ತೇನೆ, ಈ ವೋಟ್ ಆಫ್ ಥ್ಯಾಂಕ್ಸ್ ಆಕ್ಟಿವಿಟಿ, ವಂದನಾರ್ಪಣೆ ಆಕ್ಟಿವಿಟಿ ಹೇಗೆ ಅನ್ನಿಸ್ತು? ನಮಸ್ಕಾರ. ಮಾತಿನಿಂದ ಶ್ರೀಮಂತಿಕೆಯಡೆಗೆ ಅನ್ನೋ ಒಂದು ವಿಷಯದಲ್ಲಿ ಇವತ್ತು ಬೆಳಿಗ್ಗೆಯಿಂದ ಶಿಬಿರಾರ್ಥಿಗಳ ಒಬ್ಬೊಬ್ಬರ ಒಂದೊಂದು ಅಂದ್ರೆ ಕೆಲವು ಒಂದೆರಡು ನಿಮಿಷ ಅಂತ ಹೇಳಿದ್ರು, ಆದ್ರೂ ಸ್ವಲ್ಪ ಜಾಸ್ತಿ ಆಯ್ತು. ಆದ್ರೆ ತುಂಬಾ ಚೆನ್ನಾಗಿ ಮೂಡಿ ಬಂತು ಇವತ್ತು. ಇದರಿಂದ ಪ್ರತಿಯೊಬ್ರು ಮಾತಾಡ್ಬೇಕು, ಹೇಗಾದ್ರೂ ಸರಿ ಮಾತಾಡ್ಬೇಕು ಅನ್ನೋ ಒಂದು ಹುಮ್ಮಸ್ಸಿನಿಂದ ಎಲ್ಲಾರು ಮಾತಾಡಿದ್ರು. ಅದನ್ನ ಜಯಪ್ರಕಾಶ್ ಸರ್ ಅವರು ನಮ್ಗೆ ಮಾರ್ಗದರ್ಶನ ನೀಡಿದ್ರು, ತುಂಬಾ ಚೆನ್ನಾಗಿ ಕಾರ್ಯಕ್ರಮ. ಹಾಗೆ ಶಿಬಿರಾರ್ಥಿಗಳ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಓಕೆ, ಅವರ ವಿಡಿಯೋನ ಕಾಣಿಸ್ತಾ ಇರಲಿಲ್ಲ, ಆದ್ರೆ ಆಡಿಯೋಕ್ಕೆ ಕಂಡಿದೆ. ಈಗ ಸುನೀತಾ ಅವರೇ, ನೀವು ಈ ವೋಟ್ ಆಫ್ ಥ್ಯಾಂಕ್ಸ್ ಆಕ್ಟಿವಿಟಿ ಎಲ್ಲರೂ ಮಾಡಿದ್ರಲ್ಲ, ಅದನ್ನ ನೋಡಿ ಏನ್ ಅನ್ನಿಸ್ತು? ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ರು, ಅಂದ್ರೆ ತಮ್ಮ ಅನಿಸಿಕೆಗಳನ್ನ ಹೇಳಿಕೊಂಡ್ರು. ಈ ರೀತಿ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡದಿದ್ರೆ ಏನ್ ಲಾಭ ಆಗ್ಬಹುದು ಪಾರ್ಟಿಸಿಪೆಂಟ್ಸ್? ನಮ್ಮಲ್ಲಿ ಫಿಯರ್ ಕಡಿಮೆ ಆಗುತ್ತೆ, ಫಿಯರ್ ಕಡಿಮೆ ಆಗುತ್ತೆ, ಮತ್ತೆ ಎಲ್ಲರ ಜೊತೆ ವಿಷಯಗಳನ್ನ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಓಕೆ, ಗುಡ್. ಸೊ ನೀವು ನೋಡಿದ್ರಲ್ಲ, ಇಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಕೆಲವರು ಜನ ನಾನೀಗ ಇದ್ದಕ್ಕಿದ್ದ ಹಾಗೆ ವಾಟರ್ ಥ್ಯಾಂಕ್ಸ್ ಮಾಡಿ ಅಂತ ಹೇಳಿದೆ, ಕೊನೆಗೆ ಅದನ್ನೇ ಆಕ್ಟಿವಿಟಿ ಆಗಿ ನಾನು ಕನ್ವರ್ಟ್ ಮಾಡಿದೆ. ಕಾರಣ ಏನಂದ್ರೆ, ಪ್ರತಿಯೊಂದು ಅಂಶವು ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವು ಮುಖ್ಯ ಅನ್ನೋದು ನಿಮ್ಗೆ ಅರ್ಥ ಆಗ್ಲಿ ಅಂತ. ನಾವೇನ್ ಅನ್ಕೊಂತೀವಿ ಅಂದ್ರೆ, ಸ್ಟ್ರೈಟ್ ಆಗಿ ನಾನು ಸಾರ್ ಒಬ್ಬ ಭಾಷಣಕಾರ ಆಗ್ಬಿಡ್ಬೇಕು ಸಾರ್, ಅದು ಫೇಮಸ್ ಸ್ಪೀಕರ್ ಆಗ್ಬಿಡ್ಬೇಕು ಸರ್, ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಏನೇನ್ ಸಿಗುತ್ತೋ ಎಲ್ಲ ಮಾಡ್ತಾ ಬನ್ನಿ, ಆಮೇಲೆ ಜನನೇ ಗುರ್ತಿಸ್ತಾರೆ, ಏಯ್ ಇವ್ರಿಗೆ ಕೊಡ್ರಿ ಕಾರ್ಯಕ್ರಮ ನಿರೂಪಣೆ ಮಾಡಕ್ಕೆ, ಇವ್ರಿ ಸರಿ ಅಂತ ಆ ಬೇರೆಯವ್ರು ಕರಿಯಂಗಾಗ್ತದೆ. ಆ ರೀತಿ ನೀವು ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ನೀವು ಈ ರೀತಿ ಬೆಳಿಬೇಕು, ಪ್ರಗತಿ ಹೊಂದಬೇಕು, ಭಾಷಣ ಕಲಿಬೇಕು, ಜೀವನದಲ್ಲಿ ನೀವು ಪದ್ಮಭೂಷಣ ತಗೊಳ್ಳೋವರೆಗೂ ಹೋಗಬೇಕು ಅನ್ನೋದಾದ್ರೆ ಬನ್ನಿ. ಈ ವ್ಯಕ್ತಿತ್ವ ಪರಿವರ್ತನೆಯ ನಮ್ಮ ಕೋರ್ಸ್ ನಲ್ಲಿ ಜಾಯಿನ್ ಆಗ್ಬೇಕಂದ್ರೆ ಕೇವಲ 9341259267 ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಬಗ್ಗೆ ಮಾಹಿತಿಯನ್ನ ನೀಡಿ ನಮ್ಮ ಮುಂದಿನ ಫ್ರೀ ವೆಬಿನಾರ್ ನಲ್ಲಿ ಭಾಗವಹಿಸೋದಕ್ಕೆ ನಿಮ್ಗೆ ನಾವು ಅವಕಾಶವನ್ನ ಮಾಡಿಕೊಡ್ತೇವೆ. ಅರ್ಥ ಮಾಡಿಕೊಂಡು ಆನಂತರ ಜಾಯಿನ್ ಆಗೋದು ತುಂಬಾ ಒಳ್ಳೇದಲ್ವಾ? ಒಂದೂವರೆ ತಾಸು ಅಥವಾ 2 ತಾಸು ನಾವು ಫ್ರೀ ವೆಬಿನಾರ್ ನಲ್ಲಿ ಮಾರ್ಗದರ್ಶನವನ್ನ ನೀಡ್ತಾ ಇರ್ತೇವೆ, ತಡ ಯಾಕೆ? ಸಾಮಾನ್ಯವಾಗಿ ಎಷ್ಟೊಂದು ಜನ ಪೋಸ್ಟ್ ಪೋನ್ ಮಾಡೋದ್ರಿಂದ ಅವರ ಅವಕಾಶಗಳನ್ನು ಕಳ್ಕೊಂಡ್ಬಿಡ್ತಾರೆ, ಆ ರೀತಿ ನೀವು ಮಾಡ್ಕೋಬೇಕು. ಓಕೆ, ಸಿ ಯು.